ಎಲ್ಲರಿಗೂ ಸುಖ. ನಾನು ಎಲ್ಲಾ ಉಪನ್ಯಾಸಕರ ಮಾತುಗಳನ್ನು ಕೇಳಿ ನನಗೂ ಒಂದೆರಡು ಮಾತುಗಳು, ಯಾಕಂದ್ರೆ ಅಂಬೇಡ್ಕರ್ ಬಗ್ಗೆ 5 ನಿಮಿಷದಲ್ಲಿ ಅಥವಾ 10 ನಿಮಿಷದಲ್ಲಿ ಮಾತಾಡೋದನ್ನು ತಪ್ಪು. ಆಮೇಲೆ ಅಂಬೇಡ್ಕರ್ ಅನ್ನ ಒಂದು ಲೈಕ್ ಆಲ್ಮೋಸ್ಟ್ ನಾವು ಕಂಪ್ಯಾರಿಸನ್ 19th ಶತಮಾನದಿಂದ ನೋಡ್ತೀವಿ. ಅಂಬೇಡ್ಕರ್ ಅನ್ನಕ್ಕೆ ಕಂಪ್ಯಾರಿಸನ್ ಮಾಡಕ್ಕೆ ಸಾಧ್ಯವಿಲ್ಲ. ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಲೈಕ್ ಜಾತಿ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಹಿಂದೂ ಧರ್ಮದಲ್ಲಿ. ವರ್ಣ ಅಂತ ನಿಮ್ಗೆ ಗೊತ್ತಿರುತ್ತೆ, ಕಲ್ತಿರ್ತೀರಿ 4 ವರ್ಣ. ಅದನ್ನ ಹಿಡಿದೋಡಿಸಕ್ಕೆ ಬುದ್ಧ ಸ್ಟಾರ್ಟ್ ಮಾಡಿರೋದು ಕ್ರಿಸ್ತ ಪೂರ್ವ 6ನೇ ಶತಮಾನ. ಓಕೆ, ಅಂದರೆ ಬುದ್ಧ ಈ 4 ವರ್ಣಗಳನ್ನ ಈಕ್ವಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರೋದು ಬುದ್ಧ. ಅದರಲ್ಲಿ ಐ ಥಿಂಕ್ ಧರ್ಮನೇ ಹುಟ್ಟಿರೋದು, ಬಟ್ ನಮ್ಮ ಸಮಾಜ ಸರಿ ಆಗಲಿಲ್ಲ. 5ನೇ ಶತಮಾನಕ್ಕೆ ಬಂದ್ರೆ ಎಲ್ಲ ಜೈನ ತೀರ್ಥಂಕರು ಎಲ್ಲರೂ ಮಾಡಿರೋದು ಅದೇನೆ, ಒಂದು ವರ್ಣ ಭೇದವನ್ನು ಹೊಡೆದೋಡಿಸ್ಬೇಕು. ಆಮೇಲೆ ಈಕ್ವಾಲಿಟಿ, ಇಟ್ ಮೇ ಬಿ ಜೆಂಡರ್ ಈಕ್ವಾಲಿಟಿ, ಇಟ್ ಮೇ ಬಿ ಚೈಲ್ಡ್ ಹಕ್ಕುಗಳು ಅಥವಾ ವುಮೆನ್ಸ್ ರೈಟ್ಸ್ ಎಲ್ಲವನ್ನು ಆ ಧರ್ಮಗಳು ಮಾಡುತ್ತಾ ಬಂದು. ಇದು ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿಯೂ ಕೂಡ ಇವನ್ ಅಮೆರಿಕಾದಲ್ಲೂ ಡಿಫ್ರೆನ್ಸ್ ಇದೆ. ಎಲ್ಲಾ ದೇಶಗಳಲ್ಲೂ ಎಲ್ಲಾ ಸಿವಿಲೈಸೇಷನ್ ಅಲ್ಲೂ ಇದು ನಡೆದುಕೊಂಡಂತ ಬಂದಂತದ್ದು. ಬಟ್ ಆಫ್ಟರ್ ಕ್ರಿಸ್ತ ಸೆಕೆಂಡ್ ಅಂತ ಬಂದ್ರೆ ದಾಸ ಪರಂಪರೆ ಎಲ್ಲಿ 9th ಶತಮಾನ 9th ಸೆಂಚುರಿಯಲ್ಲಿ ಬರುತ್ತೆ. ಎಲ್ಲಾ ದಾಸರು ಇದ್ರ ಬಗ್ಗೆ ಎಷ್ಟೋ ಹೇಳಕ್ ಟ್ರೈ ಮಾಡಿದ್ರು, ಎಷ್ಟೋ ಸರಿ ಮಾಡಕ್ ಟ್ರೈ ಮಾಡಿದ್ರು, ಅವ್ರ ಕಡೆನೂ ಆಗಲಿಲ್ಲ. ಆಮೇಲೆ 11th 12th ಶತಮಾನದಲ್ಲಿ ಬರುವಂತ ವಚನಕಾರರು ಎಷ್ಟೋ ಪ್ರಯತ್ನ ಮಾಡಿದ್ರು. 700 ಶತಮಾನಗಳ ಕಾಲ ವಚನ ಪರಂಪರೆ ಎಲ್ಲರೂ ಟ್ರೈ ಮಾಡಿದ್ರು, ಯಾರಿಗೂ ಅದು ಆಗಲಿಲ್ಲ. ಫೈನಲ್ ಆಗಿ ಇದು ಕನ್ಕ್ಲೂಡ್ ಜಾಯಿನ್ ಕೊಟ್ಟವರು ಅಂಬೇಡ್ಕರ್ ಅವರು, ಯಾಕಂದ್ರೆ ಇಲ್ಲ ಕ್ರಿಸ್ತ ಪೂರ್ವ 500ನೇ ಶತಮಾನದಿಂದ ಸ್ಟಾರ್ಟ್ ಆಗಿ ಈಕ್ವಾಲಿಟಿ ತರಬೇಕಂತ. ಐ ಡೋಂಟ್ ಥಿಂಕ್ ಅಬೌಟ್ ಓನ್ಲಿ ಫಾರ್ ಕಾಸ್ಟ್, ಇಟ್ ಮೇ ಬಿ ಜೆಂಡರ್ ಈಕ್ವಾಲಿಟಿ, ಇಟ್ ಮೇ ಬಿ ಚೈಲ್ಡ್ ರೈಟ್ಸ್, ಇಟ್ ಮೇ ಬಿ ವುಮೆನ್ಸ್ ರೈಟ್ಸ್, ಇಟ್ ಮೇ ಆಲ್ ಎವ್ರಿಥಿಂಗ್, ನೋ ಒನ್, ಇಟ್ಸ್ ನಾಟ್ ಪಾಸಿಬಲ್. ಬಟ್ ಅಂಬೇಡ್ಕರ್ ಅದನ್ನ ಕಾನೂನು ರೀತಿಯಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಇಂಡಿಯಾದಲ್ಲಿ. ಆಲ್ಮೋಸ್ಟ್ ಮೊದಲಷ್ಟು ಇಲ್ಲ ಅಂದ್ರೆ ಈಗ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಅದು ಬಿಕಾಸ್ ಆಫ್ ಅಂಬೇಡ್ಕರ್ ಅಂದ್ರೆ ತಪ್ಪಾಗಲಾರದು. ಅಂಬೇಡ್ಕರ್ ಅವರು ಇದಕ್ಕೋಸ್ಕರ ಪಟ್ಟಿರೋ ಕಷ್ಟ ಸೋ ಮೆನಿ ಥಿಂಗ್ಸ್. ಯಾಕಂದ್ರೆ ನಾವು ಈಗ ಈಗ ಕಲಿತೇವೆ ಮೆಕ್ಯಾಲೆ ಎಜುಕೇಶನ್ ಸಿಸ್ಟಮ್ ಬಗ್ಗೆ, ಈಸ್ ಒನ್ ವರ್ಲ್ಡ್ ಬೆಸ್ಟ್ ಎಜುಕೇಶನಿಸ್ಟ್ ಮೆಕ್ಯಾಲೆ. ಅವನಿಗೆ ಇಂಗ್ಲೆಂಡ್ ಹೇಳಿದ್ರು ಹೋಗು ಭಾರತದಲ್ಲಿ ಅಲ್ಲಿರೋ ಕಲ್ಚರ್ನ ಎಷ್ಟು ಸಾಧ್ಯ ಅಂತ ಹಾಳು ಮಾಡಕ್ಕೆ ಹೋಗು, ಅಲ್ಲಿ ಏನ್ ಮಾಡ್ತೀವಿ ಮಾಡೋ ಅಂತ. ಅವ್ನು ಮೆಕ್ಯಾಲೆ ಬಂದ, ಫಸ್ಟ್ ಬಂದಿದ್ದು ಉತ್ತರ ಪ್ರದೇಶಕ್ಕೆ. ಅವನು ಸ್ಟಾರ್ಟ್ ಮಾಡ್ದ ಏನಿಲ್ಲ, ಇಂಗ್ಲಿಷ್ ಅನ್ನ ಭಾರತದಲ್ಲಿ ಕಲಿಸ್ಬಿಡೋಣ, ಅವರು ತಗಿತಾರೆ ಹಾಳಾಗ್ತಾರ ಅನ್ಕೊಂಡ. ಆಗ ಸ್ಟಾರ್ಟ್ ಮಾಡಿದ ಇಂಗ್ಲಿಷ್ ಕಲ್ಸಕ್ಕೆ. ಆಮೇಲೆ ಇಂಗ್ಲಿಷ್ ಸಿಸ್ಟಮ್ ಬಂತು, ಇಂಗ್ಲಿಷ್ ಸಿಸ್ಟಮ್ ಕಲ್ತು ಯಾರು ಎಜುಕೇಶನ್ ಕಲ್ತು ಅವರೇ ಹೆಚ್ಚಿಗೆ ಕಾಸ್ಟ್ಲಿ ಇದು ಮಾಡಕತ್ತು. ಯಾರು ಕಲ್ತಿಲ್ಲ ಅವ್ರು ಸ್ಲೋಲಿ ಹೋಗ್ತಾ ಇತ್ತು. ಯಾರು ಕಲಿಯಾಕತ್ತ ನೋಡ್ರಿ ಅವರೇ ಕಾಸ್ಟ್ ಇದು. ಈಗ ಅದನ್ನೇ ಹೇಳಿದ್ರು ಹರಿಮಿಸ್ತಾರೆ, ಹೇಳಿರೋದು ಈಗ ಎಲೆಕ್ಷನ್ ಬಂತ ಅದೇನು ಕಾಸ್ಟ್ ಇದನ್ನು ತಗೊಂಡ್ಬರೋದು, ಒಂದು ಇದು ಬಂತ ಎಲ್ಲದಕ್ಕೂ. ಆಕ್ಚುಲಿ ಅದು ಈ ಎಲ್ಲ ಅಂಬೇಡ್ಕರ್ ಬಸವಣ್ಣ ಎಲ್ಲರೂ ಉದ್ದೇಶ ಏನಂದ್ರೆ ಈಕ್ವಲ್ ಆಗಲಿ ಅಂತ. ಮತ್ತೆ ವಾಪಸ್ ಅದನ್ನ ಕಲ್ತೋರು ತಗೊಂಡ್ಬರೋದು, ಈಗ ಕಲಿಯಲಾರರು ದೇ ಆರ್ ವೆರಿ ಗುಡ್. ಈ ಸದ್ದನ್ನು ಕಲ್ತೋರು ಯಾಸ್ ಎ ಲೈಕ್ ಯಾರು ಬುದ್ಧಿಜೀವಿಗಳು ಅಂತ ಅನ್ಸ್ಕೊಳ್ತಾರ ನೋಡ್ರಿ, ಅವರು ಈಗ ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರದು ಅನ್ಕೊತೀನಿ ನಾನು. ಓಕೆ, ಯಾಕಂದ್ರೆ ನಾನು ಬಸವಣ್ಣ ಮೂರ್ತಿ ಪೂಜೆಯನ್ನು ವಿರೋಧಿಸಿದವ, ಲಾಸ್ಟಿಗೆ ಅವನ ಸತ್ ಮೇಲೆ ಒಂದೊಂದು ಮೂರ್ತಿ ಮಾಡಿಟ್ರು, ಇಂಥ ಸಮಾಜ ಬಂತು. ಬಟ್ ಆದಷ್ಟು ಯಾರ ಬುದ್ಧಿಜೀವಿಗಳು ಅಂತ ಅಂದುಕೋತಾರೋ ತಾವೇ ಸೋಕಾಲ್ಡ್ ಬುದ್ಧಿಜೀವಿಗಳು, ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈಗ ಅಂಬೇಡ್ಕರ್ ಫಿಲಾಸಫಿ ಇಟ್ಸ್ ನೋನ್ ಪಾಸಿಬಲ್ ಟು ಡಿಸ್ಕ್ರೈಬ್ ಬಿಕಾಸ್ ಇನ್ ಸೋ ಮಚ್ ಇಟ್ ಈಸ್ ಇನ್ ದ ಬಿಗ್ ಫಿಲಾಸಫಿ. ಅದೇನಾಗುತ್ತೆ ಅಂದ್ರೆ ನನ್ನಂತ ಏನ್ ಮಾಡ್ತೀನಿ, ನನ್ನನ್ನು ತಿಳಿದ ಮಟ್ಟಿಗೆ ಅವರ ಕಾನ್ಸೆಪ್ಟ್ ಅನ್ನ ನನ್ನ ತಿಳಿದ ಮಟ್ಟಿಗೆ ಬಳಸ್ಕೊಳ್ತೀನಿ ಈ ಸದ್ದಿನ ಮಟ್ಟಿಗೆ. ಆಕ್ಚುಲಿ ಅಂಬೇಡ್ಕರ್ ಹೇಳಿರೋದು ನಾಟ್ ಓನ್ಲಿ ಕಾಸ್ಟಿಸಮ್, ನಾಟ್ ಓನ್ಲಿ ಯಾವುದೇ ಕಾಸ್ಟಿಗೆ ರಿಲೇಟ್ ಆಗಿ ಹೇಳಿದವರು, ಯಾವುದೇ ಧರ್ಮಕ್ಕೆ ರಿಲೇಟ್ ಆಗಿ ಮಾತಾಡಿದವರು, ಯಾವುದೇ ಹೆಣ್ಮಕ್ಳು
ಗಂಡ್ಮಕ್ಕಳು ಎಲ್ಲ ಸಮಾಜದ ಎಲ್ಲರೂ ಒಂದೇ ಸ್ಥಾನಕ್ಕೆ ಒಂದೇ ಏಳಿಗೆ ಬರಬೇಕಂತ ಶ್ರಮಿಸಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಎಲ್ಲರೂ ಅದನ್ನ ಅಂಬೇಡ್ಕರ್ ಹೆಸರನ್ನು ಹೇಳ್ತಾನೆ ಅದನ್ನ ಹಾ ಮಾಡ್ತಿದ್ದಾರ ಅಂತ ನನಗೆ ಫೀಲ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಒಂದೆರಡು ಮಾತು ಆಡ್ಬೇಕಂತ ಅನಿಸ್ತು. ಮೇಬಿ ಸಮಾಟ್ ಐ ಥಿಂಕ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಎಕ್ಸ್ಪ್ಲೇನ್ ಯು ಐ ಹೋಪ್ ಯು ಅಂಡರ್ಸ್ಟುಡ್. ಈ ವೇದಿಕೆ ಮೇಲೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸೀನಿಯರ್ ಗುರುಗಳಿಗೆ ನಮಿಸುತ್ತಾ ನನ್ನೆರಡು ಮಾತನ್ನು